ಹಾಯ್ ಹಲೋ ಇಸ್ಕರೇ ನಮಸ್ಕಾರ ಕರ್ನಾಟಕ ಟಿ ವಿಗೆ ಸ್ವಾಗತ ಕೊರೋನಾ ಒಮಿಕ್ರಾನ್ ಡೆಟಾಕ್ರೋನು ಎಲ್ಲ ಫ್ಯಾಮಿಲಿ ಸಮೇತ ಬಂದು ಒಗ್ಗರ್ಸ್ಕೊಂಡು ಕೂತ್ಕೊಂಡ್ಬಿಟ್ಟಿದೆ ಎಲ್ಲ ಕಡೆ ಇದೆ ಆತಂಕ ಕೊರೋನಾ 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 ಫಸ್ಟು ಸೆಕೆಂಡು ಥರ್ಡು ಈಗ ನೆಕ್ಸ್ಟು ಫೋರ್ತ್ ವೇವು ಎಲ್ಲ ಜನರೇಷನ್ ಥರ ಬಂದು 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 ಇದೆ ಸೊ ಈ ಮಧ್ಯೆ ಒಂದು ಕ್ವಶನ್ ಯಾರಾದರೂ ಕಾಣ್ತಾ ಇರೋದು ಆಲ್ರೆಡಿ ತಮ್ಮಲ್ಲಿ ಬೇರೆ ಆಗ್ಬಿಟ್ಟಿದ್ವಿ ಆ ತಂತ್ರ ಸ್ಥಿತಿಯಲ್ಲಿ ಪಿ ಜಿಗಳು ಏನಾಗುತ್ತಪ್ಪ ಪಿ ಜಿಗಳ ಬಗ್ಗೆ ಹೇಳುವಂಥ ಎಸ್ ಎಲ್ಲರ ಬಗ್ಗೆ ಅಪ್ಡೇಟ್ ಕೊಡ್ತೀನಿ ಆದರೆ ಅದಕ್ಕೂ ಮುಂಚೆ ಯಾರೆಲ್ಲ ಹೊಸಬ್ರು ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದಾರಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡೋದು ಮರಿಬೇಡಿ ಎಸ್ ಅತಂತ್ರ ಸ್ಥಿತಿಯಲ್ಲಿ ಪಿ ಜಿಗಳು ಇದೆ ಇತ್ತೀಚೆಗೆ ಗಾಳಿ ಸುದ್ದಿಗಳು ತು ತುಂಬ ಇದೆ ಏನಪ್ಪ ಅಂತಂದರೆ ಪಿ ಜಿಗಳು ಲಾಕ್ ಇದೆ ಏನಕ್ಕೆ ನೈಟ್ ಕರ್ಫ್ಯೂ ಬಂತು ವೀಕೆಂಡ್ ಕರ್ಫ್ಯೂ ಬಂತು ಈಗ ನೆಕ್ಸ್ಟ್ ಲಾಕ್ಡೌನ್ ಆಗುತ್ತೋ ಬಿಡುತ್ತೋ ಈ ಮಶನ್ ಮಾರ್ಕ್ ಮಧ್ಯೆ ಪಿ ಜಿಗಳು ಏನು ಮಾಡಬೇಕು ಪಿ ಜಿಗಳು ಮುಚ್ಚಿಸ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಬಿ ಬಿ ಎಮ್ ಪಿ ಬೆಂಗಳೂರು ಒಳಗಡೆ ಇರೋಂಥದ್ದು ಬಿ ಬಿ ಎಮ್ ಪಿ ಆಯುಕ್ತರುಗಳ ಸೂಚನೆ ಮೇರೆಗೆ ಪಿ ಜಿಗಳನ್ನ ಇದ್ದಾರೆ ಅನ್ನೋಂಥ ಒಂದು ಗಾಳಿ ಸುದ್ದಿ ಇದೆ ಬಟ್ ಆ್ಯಕ್ಚುಲಿ ಇದು ಸುಳ್ಳು ಏನಾಗ್ತಿದೆ ಅಂತಂದರೆ ಕೊರೋನಾ ಕೇಸ್ಗಳು ಜಾಸ್ತಿ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಪಿ ಜಿಗಳಲ್ಲಿ ಎಸ್ಪೆಷಲಿ ಹೊರಗಡೆಯಿಂದ ಬಂದಿರ್ತಾರೆ ಇಲ್ಲಿ ಪಿ ಜಿಲಿ ಇರ್ತಾರೆ ಪಾಪ ಎಲ್ಲ ಒಂದು ಅಡ್ವಾನ್ಸ್ಗಳನ್ನ ಕಟ್ಟಿ ಬಾಡಿಗೆ ಮಾಡಿ ಬಾಡಿಗೆ ಮನೆ ಮಾಡ್ಕೊಂಡು ಇರೋಕ್ಕಾಗಲ್ಲ ಬಟ್ ಇರ್ತಾರೆ ಪಿ ಜಿಲಿ ಇರ್ತಿರ್ತಾರೆ ಪಿ ಜಿಲಿ ಏನಾಗ್ತಾಯಿದೆ ಅಂತಂದರೆ ಇತ್ತೀಚೆಗೆ ಕೇಸ್ಗಳು ಜಾಸ್ತಿ ಆಗ್ತಾಯಿದೆ ಸೊ ಆರು ಕೇಸ್ಗಿಂತ ಜಾಸ್ತಿ ಬಂತು ಅಂದರೆ ಆ ಪಿ ಜಿ ಏನಿರುತ್ತೆ ಅದನ್ನು ಸೀಲ್ಡ್ ಡೌನ್ ಮಾಡುವಂಥ ವ್ಯವಸ್ಥೆಗಳನ್ನ ಮಾತ್ರ ಮಾಡ್ತಾ ಇದ್ದಾರೆ ಅದನ್ನು ಹೊರತುಪಡಿಸಿ ಬೇರೆ ಪಿ ಜಿಗಳನ್ನ ಕ್ಲೋಸ್ ಮಾಡಬೇಕು ಅಂತ ಯಾವುದೇ ರೀತಿಯಾಗಿ ರೂಲ್ಸ್ಗಳನ್ನ ಇನ್ನು ಅನೌನ್ಸ್ ಕೂಡ ಮಾಡಿಲ್ಲ ಸೊ ಈ ವಿಷಯ ಏನಾಗ್ಬಿಟ್ಟಿದೆ ಎಲ್ಲ ಕಡೆ ಸುಳ್ಸುದ್ದಿ ಹೋಗ್ಬಿಟ್ಟಿದೆ ಪಿ ಜಿಗಳು ಕ್ಲೋಸ್ ಮಾಡ್ತಾ ಇದ್ದಾರೆ ನೀವು ಊರಿಗೆ ಹೋಗಬೇಕು ಅಲ್ಲಿಂದಲೇ ವರ್ಕ್ ಫ್ರಮ್ ಹೋಮ್ ಮಾಡಬೇಕು ಕೆಲಸಗಳನ್ನ ಏನೇನಿದ್ರು ಮನೆಯಿಂದನೇ ಮಾಡಬೇಕು ಅನ್ನೋಂಥ ಮಾತುಗಳು ನಡೀತಾ ಇದೆ ಬಟ್ ಏನಾಗಿದೆ ಅಂತಂದರೆ ಪಿ ಜಿಗಳಲ್ಲಿ ಎಲ್ಲೋ ಒಂದು ಎರಡು ಪಾಸಿಟಿವ್ ಕೇಸಸ್ ಅಂದರೆ ಎಲ್ಲರಿಗೂ ಟೆಸ್ಟ್ ಮಾಡ್ತಾರೆ ಸೊ ಎಲ್ಲಾರಿಗೂ ಟೆಸ್ಟ್ ಮಾಡಿ ಆರರಿಂದ ಹತ್ತು ಕೇಸ್ಗಳು ಬಂತು ಅಂದರೆ ಆ ಪಿ ಜಿನ ಸೀಲ್ಡೌನ್ ಮಾಡುವಂಥದ್ದು ಯಾರಿಗೆ ಕೊರೋನಾ ಬಂದಿದೆ ಅವರಿಗೆ ಐಸೋಲೇಷನ್ ಹೋಮ್ ಐಸೊಲೇಷನ್ ಏನಿದೆ ಅದೇ ಪಿ ಜ ಪಿ ಜಿ ಐಸೋಲೇಷನ್ ಮಾಡುವಂಥ ವ್ಯವಸ್ಥೆಗಳನ್ನ ಗೌರ್ಮೆಂಟ್ ಅವ್ರು ಇದ್ದಾರೆ ಏನು ಕಿಟ್ಗಳೇನೇನಿದೆ ಅವ್ರಿಗೆ ಅಲ್ಲೇ ಕೊಟ್ಟು ಈವನ್ ಹಾಸ್ಪಿಟ್ಲಿಗೆ ಯಾರಾದರೂ ಅಡ್ಮಿಟ್ ಆಗ್ತಾರೆ ಅಂದರೆ ಅವ್ರಿಗೆ ಹಾಸ್ಪಿಟ್ಲ್ ವ್ಯವಸ್ಥೆಗಳನ್ನ ಕೂಡ ಮಾಡಿಕೊಟ್ಟು ಐಸೋಲೇಷನ್ ಆಗೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾಯಿದ್ದಾರೆ ಬಟ್ ಏನಪ್ಪ ಅಂತಂದರೆ ನಾರ್ಮಲಿ ತರ್ಡ್ ವೇವ್ ಏನಾಗ್ಬಿಟ್ಟಿದೆ ಕಾಮನ್ ಫ್ಲೂ ಚಳಿಗಾಲ ಮುಗಿಸಿ ಬೇಸಿಗೆ ಬರೋ ಟೈಮಲ್ಲಿ ಇದು ನಾರ್ಮಲಿ ಎಲ್ಲಾರಿಗೂ ಬಂದು ಒಂದು ರೌಂಡ್ ಬಂದು ಹೋಗೇ ಹೋಗುತ್ತೆ ಚಳಿ ಶೀತ ನೆಗಡಿ ಕೆಮ್ಮು ಇವೆಲ್ಲ ಬಂದೇ ಹೋಗುತ್ತೆ ಸೊ ಈ ಕೊರೋನಾ ಕೇಸಸ್ ಪಾಸಿಟಿವ್ ಆಗ್ತಾ ಇರೋದು ನಾರ್ಮಲಿ ಎಲ್ಲರಿಗೂ ಭಯ ಬಂದುಬಿಟ್ಟಿದೆ ಏನು ನೆಗಡಿ ಬಂತು ತಲೆನೋ ಬಂತು ಹೋಗು ಟೆಸ್ಟ್ ಮಾಡಿಸು ಹೋಗು ಟೆಸ್ಟ್ ಮಾಡಿಸು ಅಂತ ಇವನ್ ಮೊನ್ನೆ ಕೂಡ ಸಿ ಎಮ್ ಅವ್ರಿಗೆ ಹುಷಾರಿರಲಿಲ್ಲ ಕೊರೋನಾ ಪಾಸಿಟಿವ್ ಆಗಿತ್ತು ಅವರು ಟೆಸ್ಟ್ ಮಾಡಿಸ್ಕೊಂಡ್ರು ಕೋವಿಡ್ ಪಾಸಿಟಿವ್ ಬಂತು ಮನೇಲೇ ಹೋಮ್ ಐಸೋಲೇಷನ್ ಆಗಿರು ಬಟ್ ಅದಕ್ಕೂ ಮುಂಚೆ ಸೆಕೆಂಡ್ ಎಲ್ಲ ಏನು ಬಂದಿತ್ತು ಆಗ ಯಡಿಯೂರಪ್ಪ ಅವರು ಇದ್ದಾಗ ಮುಖ್ಯಮಂತ್ರಿಗಳಾಗಿದ್ದಾಗ ಯಡಿಯೂರಪ್ಪ ಅವರಾಗಿದ್ದರು ಹಾಗೇ ಸಿದ್ದರಾಮಯ್ಯ ಅವರಿಗೆ ಮಾಜಿ ಮುಖ್ಯಮಂತ್ರಿಗಳು ಅವರು ಕೂಡ ಕೊರೋನಾ ಬಂದಿತ್ತು ಆ ಟೈಮಲ್ಲಿ ಏನಾಗಿದ್ರು ಹೋಗ್ತಿದ್ರು ಮಣಿಪಾಲ್ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಆಗ್ತಿದ್ರು ಏನಿತ್ತು ಅಂದರೆ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೊರೋನಾ ಬಂತು ಅಂದರೆ ಮಣಿಪಾಲ್ ಏನೇ ಇದ್ರು ಸೊಲ್ಯೂಷನ್ ಇದ್ರು ಮಣಿಪಾಲ್ ಮಣಿಪಾಲ್ ಅಂತ ಬಟ್ ಈಗ ಆ ಥರ ಎಲ್ಲ ಏನಿಲ್ಲ ಬಸವರಾಜ್ ಬೊಮ್ಮಾಯಿಯವರು ಮನೇಲೆ ಹೋಮ್ ಐಸೋಲೇಷನ್ ಆಗಿ ಏಳರಿಂದ ಹತ್ತು ದಿನಗಳ ಕಾಲ ಮನೇಲೆ ಹೋಮ್ ಐಸೋಲೇಷನ್ ಆಗಿ ಏನೇನಿದೆ ಆ ಟ್ರೀಟ್ಮೆಂಟು ಆ ಟ್ಯಾಬ್ಲೆಟ್ಸ್ ಅದನ್ನೆಲ್ಲ ತೊಗೊಂಡು ಹುಷಾರಾಗಿ ಮನೇಲೆ ಇದ್ದು ಈಗ ನೆಗೆಟಿವ್ ಬಂದಿದೆ ಆರಾಮಾಗಿದ್ದಾರೆ ಸೊ ಕೊರೋನಾ ಥರ್ಡ್ ವೇವ್ ಇಟ್ಸ್ ಕಾಮನ್ ಫ್ಲೂ ಯಾವುದೇ ರೀತಿ ಬ ಭಯ ಪಡುವಂಥದ್ದು ಏನಿಲ್ಲ ನಾರ್ಮಲಾಗಿ ಬರ್ತಾಯಿದೆ ಹೋಗ್ತಿದೆ ಎಸ್ಪೆಷಲಿ ಪಿ ಜಿಲಿರೋವಂಥವ್ರು ನೀವುಗಳು ಯಾವುದೇ ರೀತಿ ಯಾರೇ ಹೇಳಿದ್ರು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಬಿ ಬಿ ಎಮ್ ಪಿ ಆಯುಕ್ತರಾಗಲಿ ಯಾರೇ ಆಗಲಿ ಗೃಹ ಸಚಿವರುಗಳಾಗಲಿ ಯಾರೂ ಕೂಡ ಇನ್ನೂ ಆದೇಶ ಕೊಟ್ಟಿಲ್ಲ ಈಗ ಇನ್ನೇನು ಶುಕ್ರವಾರ ಮೀಟಿಂಗ್ ಇದೆ ಆ ಮೀಟಿಂಗಲ್ಲಿ ಆದಮೇಲೆ ಏನೇ ಇದ್ದರೂ ಕ್ಲೀನಾಗಿ ಬಗೆಹರಿಸಿ ನಿಮಗೆ ನಿಮ್ಮ ಮುಂದೆ ತಂದು ಇಡ್ತಾರೆ ಏನು ಮಾಡಬೇಕು ಎತ್ತ ಅಂತ ಬಟ್ ಏನಾಗಿದೆ ಹತ್ತಕ್ಕಿಂತ ಜಾಸ್ತಿ ಕೇಸಸ್ ಆರಿಂದ ಹತ್ತಕ್ಕಿಂತ ಜಾಸ್ತಿ ಕೇಸಸ್ಗಳು ಬಂದರೆ ಮಾತ್ರ ಪಿ ಜಿಗಳೇನಿದೆ ಅದನ್ನು ಸೀಲ್ಡೌನ್ ಮಾಡೋವಂಥ ವ್ಯವಸ್ಥೆಗಳು ಮಾಡ್ತಾ ಇದ್ದಾರೆ ಪಾಪ ಎಲ್ಲೆಲ್ಲಿಂದರೆ ಬಂದಿರ್ತಾರೆ ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ ಹದಿನೈದರಿಂದ ಹದಿನೆಂಟು ಸಾವಿರ ರೂಪಾಯಿ ಸಂಬಳಕ್ಕೆ ಆರಲ್ಲಿ ಬರೋ ಒಂದು ನಾಲ್ಕೈದು ಸಾವಿರ ರೂಪಾಯಿ ನಾಲ್ಕು ಐದು ಸಾವಿರದಿಂದ ಒಂದು ಒಂದು ಎಂಟು ಸಾವಿರದವರೆಗೂ ಪ ಜಿಲಿ ಅಲ್ಲಿ ಇರ್ತಾರೆ ಅಡ್ವಾನ್ಸ್ ಅಡ್ವಾನ್ಸ್ ಕಟ್ಟಕ್ಕಾಗಲ್ಲ ಒಂದು ಐದರಿಂದ ಎಂಟು ಸಾವಿರ ರೂಪಾಯಿ ಹೋದ್ರೆ ಇನ್ನೂ ಹತ್ತು ಸಾವಿರ ಮಗುತ್ತೆ ಪೆಟ್ರೋಲ್ ಊಟ ತಿಂಡಿ ಐದು ಸಾವಿರ ರೂಪಾಯಿ ಹೋದ್ರೊಂದು ಮೂರು ಸಾವಿರ ರೂಪಾಯಿ ಮನೆ ಕೊಟ್ಬಿಟ್ಟು ಆರಾಮಾಗಿ ನಿಮ್ದೇ ಇಲ್ಲಿರೋ ಅಂತ ಹುಡುಗರು ಪಾಪ ಎಲ್ಲರಿಗೂ ಈ ಥರ ನೀವು ಗಾಬರಿ ಹಚ್ಚಿ ಪಿ ಜಿಗಳಿಲ್ಲ ಅಂತ ಇದು ಮಾಡ್ಕೊಬಿಡಿ ಪಾಪ ಅವರಾಗಲೇ ಅಂದರೆ ಅಡ್ವಾನ್ಸ್ ಅಡ್ವಾನ್ಸ್ ಅಡ್ಜಸ್ಟ್ ಮಾಡಿಕೊಂಡು ಮನೆಗಳು ಬಾಡಿಗೆ ತಗೊಳಕ್ಕೆ ಇದು ಮಾಡ್ತಿದ್ದಾರೆ ಈಗಂತೂ ಯಾವ ರೀತಿ ಹೋಗ್ಬಿಟ್ಟಿದೆ ಅಂದರೆ ಕೆಲವೊಂದು ಏರಿಯಾಗಳಲ್ಲಂತೂ ಪೀಕ್ ಬಾಡಿಗೆ ಲೆವೆಲ್ಲು ಏನಿದೆ ಪೀಕಿಗೆ ಹೋಗ್ಬಿಟ್ಟಿದೆ ಕೆಲವೊಂದು ಇದರಲ್ಲಿ ಏನಿದೆ ಫುಲ್ ಡೌನ್ ಆಗಿಬಿಟ್ಟಿದೆ ಹಾಗಾಗಿ ಯಾರೂ ಕೂಡ ತಲೆ ಕೆಡಿಸ್ಕೋಬೇಕಾಗಿಲ್ಲ ಕೊರೋನಾಗೂ ತಲೆ ಕೆಡಿಸ್ಕೋಬೇಕಾಗಿಲ್ಲ ಪಿ ಜಿಗಳ ವಿಷಯಗಳಲ್ಲೂ ತಲೆ ಕೆಡಿಸ್ಕೋಬೇಕಾಗಿಲ್ಲ ಆರಾಮಾಗಿ ನೀವು ಹೇಗಿದ್ದೀರಾ ಹಾಗೆ ಅಲ್ಲೇ ಇರಿ ಈವನ್ ಕೊರೋನಾ ಬಂತು ಅಂದ್ರೂ ಮೊದಲನೇದಾಗಿ ಏನು ಡಾಕ್ಟ್ರುಗಳು ಹೇಳೋದಾಗೆ ರೆಸ್ಟ್ ಮಾಡಿ ಅಟ್ಲೀಸ್ಟ್ ಐದು ದಿನನಾದರೂ ರೆಸ್ಟ್ ಮಾಡಿ ಪಾಸಿಟಿವ್ ಬಂತು ಅಂದಿದ ತಕ್ಷಣ ಎದುರ್ಕೋಬೇಕಾಗಿಲ್ಲ ನಾವು ಏನಾದರೂ ಇವಾಗ ಟೆಸ್ಟ್ ಮಾಡಿಸ್ಕೊತೀವಿ ಟೆಸ್ಟ್ ಮಾಡಿಸ್ಕೊಂಡಿದ್ದ ತಕ್ಷಣ ಕೊರೋನಾ ಪಾಸಿಟಿವ್ ಅಂತ ಬರಲ್ಲ ನಮ್ಮ ಬಾಡಿಲಿ ಒಂದು ನೂರಕ್ಕಿಂತ ಹೆಚ್ಚು ವೈರಸ್ಗಳಿರ್ತವೆ ಸೊ ಯಾವುದೋ ಒಂದು ಪಾಸಿಟಿವ್ ಅಂತ ಬಂದಾಗ ಅಲ್ಲಿ ಕೊರೋನಾ ಪಾಸಿಟಿವ್ ಅಂತ ಕೆಲವೊಂದು ಕಡೆ ಈ ರೀತಿ ಆಗ್ತಾ ಇದೆ ಇನ್ನೊಂದು ಕೆಲವೊಂದು ಕಡೆ ಕರೆಕ್ಟಾಗಿ ಕೊರೋನಾ ಪಾಸಿಟಿವ್ ಬರ್ತಾ ಬರ್ತಾಯಿದೆ ರಿಪೋರ್ಟ್ಗಳು ಸೊ ಹಾಗಾಗಿ ಯಾರೂ ತಲೆ ಕೆಡಿಸ್ಕೋಬೇಡಿ ಯಾರೂ ವರಿ ಮಾಡ್ಕೋಬೇಡಿ ಪಿ ಜಿಗಳು ಯಾವುದೇ ರೀತಿ ಬಂದಾಗಲ್ಲ ಹತ್ತಕ್ಕಿಂತ ಕೇಸ್ ಜಾಸ್ತಿ ಬಂತು ಅಂದರೆ ಡೌನ್ ಆಗುತ್ತೆ ಅದು ಬಿಟ್ಟರೆ ಇನ್ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ ಇದೆಲ್ಲದ್ರ ಬಗ್ಗೆ ಜಾಸ್ತಿ ತಲೆ ಹೋಗ್ಬಿಡಿ ಆರಾಮಾಗಿರಿ ನಿಮ್ಮ ನಿಮ್ಮ ಕೆಲಸಗಳು ಏನು ಮಾಡ್ಕೊಂಡಿದ್ರ ಹಾಗೆ ಮಾಡ್ಕೊಂಡಿರಿ ಲಾಕ್ಡೌನ್ ಆಗುತ್ತಾ ಇಲ್ಲ ವೀಕೆಂಡ್ ಕರ್ಫ್ಯೂ ಕಂಟಿನ್ಯೂ ಆಗುತ್ತಾ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಶುಕ್ರವಾರ ಸಿ ಎಮ್ ಅವರು ಸಭೆ ಕರೆದು ಸಭೆ ಮಾಡಿ ಮುಗಿಸಿ ಎಲ್ಲರಿಗೂ ಅಪ್ಡೇಟ್ ಕೊಡ್ತಾರೆ ಸೊ ಅದು ಯಾವ ರೀತಿ ನಡೆಯುತ್ತೆ ಸಿ ಎಂ ಅವರ ಸಭೆ ಮುಗಿದ್ಮೇಲೆ ಏನೇ ಯಾವ ಯಾವ ರೀತಿ ಅಪ್ಡೇಟ್ಗಳನ್ನ ಮಾಡಿದ್ದಾರೆ ಏನೇನು ಹೊಸ ಹೊಸ ರೂಲ್ಸ್ನ ತಂದಿದ್ದಾರೆ ಅದೆಲ್ಲದ್ರ ಬಗ್ಗೆ ಅಪ್ಡೇಟ್ ಕೊಡ್ತೀವಿ ಆದರೆ ಅದಕ್ಕೆ ಮುಂಚೆ ನೀವು ಕರ್ನಾಟಕ ಟಿವಿನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿ ಮರಿಬೇಡಿ ಹೀಗೆ ಕರ್ನಾಟಕ ಟಿವಿನ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ